ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ಶರಣು ಶರಣಾರ್ಥಿ. ಓಂ ನಮ ಶಿವಾಯ. ಬಂಧುಗಳೇ, ನಾವು ಬಸವ ಧರ್ಮದ ಶರಣ ಧರ್ಮದ ವಿಧಿವಿಧಾನಗಳನ್ನು ಕಟ್ಟುಪಾಡುಗಳನ್ನು ಧರ್ಮ ಸಂಸ್ಕಾರಗಳನ್ನು ತಿಳಿದುಕೊಳ್ಳಲು ನಮಗೆ ಬಹಳ ಪ್ರಾರಂಭಿಕ ಹಂತದಲ್ಲಿ ಸಹಾಯ ಮಾಡೋದು ಅಂತಂದ್ರೆ ಅಷ್ಟಾವರಣಗಳು. ಅಷ್ಟಾವರಣಗಳಲ್ಲಿ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ರುದ್ರಾಕ್ಷಿ, ವಿಭೂತಿ, ಮಂತ್ರ, ಶಿವಮಂತ್ರ, ಇವು ನಮಗೆ ಪ್ರಾರಂಭಿಕ ಹಂತದಲ್ಲಿ ಬಸವಧರ್ಮದ ಧರ್ಮ ಸಂಸ್ಕಾರಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ತುಂಬ ಸಹಾಯ ಮಾಡುತ್ತವೆ. ಇವು ಅಷ್ಟೇ ಅಲ್ಲ, ನಮ್ಮನ್ನು ಭೌತಿಕವಾಗಿ ಮಾನಸಿಕವಾಗಿ ನಮಗೆ ರಕ್ಷಣೆಯನ್ನು ಕೊಡ್ತವೆ. ಭೌತಿಕ ರಕ್ಷಣೆ ಮತ್ತು ಮಾನಸಿಕ ರಕ್ಷಣೆಯನ್ನು ನಮಗೆ ಕೊಡ್ತವೆ. ರುದ್ರಾಕ್ಷಿಗಳು ನಮಗೆ ಆ ಪರಮಾತ್ಮನೇ, ಆ ಶಿವನೇ ದೈವದತ್ವವಾಗಿ ಜನಗಳ ರಕ್ಷಣೆಗೆ, ಯಾರು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕು ಅಂತ ಇರ್ತಾರೆ, ಯಾರು ಏನಾರ ಒಂದು ಲೋಕ ಕಲ್ಯಾಣ ಕಾರ್ಯಗಳನ್ನು ಮಾಡಬೇಕು, ಸಮಾಜ ಸೇವೆಯನ್ನು ಮಾಡಬೇಕು, ಧಾರ್ಮಿಕ ನೆಲಗಟ್ಟಿನಲ್ಲಿ ನಾನು ನಡೀತಾ ಸಜ್ಜನನಾಗಿ ನಡ್ಕೊಳ್ಬೇಕು ಅಂತ ಇರ್ತಾನಲ್ಲ, ಅವನಿಗೆ ಇದು ಒಂದು ಅಸ್ತ್ರ ಇದ್ದಾಗೆ. ಈ ರುದ್ರಾಕ್ಷಿ ಒಂದು ಅಸ್ತ್ರ ಇದ್ದಾಗೆ ನೋಡಿ, ನಾವು ಋಷಿ ಮುನಿಗಳು ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಂಡು ಕಾಡು ಮೇಡೆಲ್ಲ ಅಲಿತಾ ಇದ್ದರು. ಅವರಿಗೆ ಯಾವುದೇ ಭಯ ಇರಲಿಲ್ಲ, ಯಾಕೆಂದರೆ ರುದ್ರಾಕ್ಷಿ ಅನ್ನುವಂತಹ ರಕ್ಷಾ ಕವಚ, ರುದ್ರಾಕ್ಷಿ ಅಂತಕ್ಕಂಥ ಸೈನಿಕರು ಅವ್ರ ಜೊತೆಯಲ್ಲಿದ್ದಾಗ ಅವ್ರು ಯಾವುದಕ್ಕೂ ಹೆದರ್ತಿರಲಿಲ್ಲ. ಕಾಡು ಮೇಡು ಅಂತಂದಾಗ ಕಾಡು ಪ್ರಾಣಿಗಳು ಎಲ್ಲವೂ ಇರ್ತವೆ, ಮೃಗಗಳು ಎಲ್ಲವೂ ಇರ್ತವೆ, ಅವರು ಅಂಜುತ್ತಿರಲಿಲ್ಲ. ಯಾಕೆ ಅಂತಂದರೆ ನನ್ನ ಹತ್ರ ರುದ್ರಾಕ್ಷಿ ಅನ್ನುವಂತಹ ಆಭರಣ ಇದೆ. ಜೊತೆಗೆ ನೋಡಿ, ನಾವು ಸಂಸಾರಿಗಳು, ಈಗ ಅವರು ಸನ್ಯಾಸಿಗಳು, ಅದನ್ನು ಅದರ ಮಹತ್ವವನ್ನು ತಿಳ್ಕೊಂಡಿದ್ರು, ಅದನ್ನು ಧಾರಣೆ ಮಾಡ್ಕೊಳ್ತಾ ಇದ್ದರು. ಅದರಲ್ಲಿ ಅನೇಕ ಮುಖದ ರುದ್ರಾಕ್ಷಿಗಳಿರ್ತದೆ, ಏಕಮುಖದಿಂದ ಹಿಡ್ಕೊಂಡು ಪಂಚಮುಖಿಯಿಂದ ಹಿಡ್ಕೊಂಡು ಇನ್ನು ಸುಮಾರು 108 ಮುಖದ ರುದ್ರಾಕ್ಷಿಗಳನ್ನು ಸಹ ದಪ್ಪ ದಪ್ಪ ಸೈಜು, ಸಣ್ಣ ಸೈಜು, ಮೀಡಿಯಮ್ ಸೈಜು ಹೀಗಿರ್ತವೆ. ಋಷಿಮುನಿಗಳು ಅದರಲ್ಲಿರ್ತಕ್ಕಂಥ ಶಕ್ತಿಯನ್ನು ಕಂಡಿಡ್ಕೊಂಡಿದ್ದರು, ಅದರಲ್ಲಿರ್ತಕ್ಕಂಥ ದೈವಾಂಶ ಸಂಭೂತವಾಗಿರ್ತಕ್ಕಂಥ ಗುಣಗಳನ್ನು ಅವರು ಕಂಡುಕೊಂಡಿದ್ದರು. ಹೀಗಾಗಿ ಅವರು ಅವ್ರು ಯಾವ್ದು ಬೇಕೋ ಅದನ್ನು ಧರಿಸ್ಕೊಂಡು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾಯಿದ್ರು. ಆದರೆ ನಾವು ಸಂಸಾರಿಗಳು, ಸಂಸಾರಿಗಳಿಗೂ ರಕ್ಷಣೆ ಬೇಕಲ್ವಾ? ಸಂಸಾರಿಗಳು ಕೂಡ ಅನೇಕ ಜಂಜಾಟದಲ್ಲಿ ನಾವು ಇರ್ತೇವೆ. ನಮಗೆ ಎಂಥ ಒಂದು ಸಂದರ್ಭದಲ್ಲಿ ನಮಗೆ ಕೆಟ್ಟ ಜನಗಳು, ಒಳ್ಳೆ ಜನಗಳು, ಒಳ್ಳೆ ಮನಸ್ಸಿರ್ತಕ್ಕಂಥವ್ರು, ಕೆಟ್ಟ ಮನಸ್ಸಿರ್ತಕ್ಕಂಥವ್ರು, ಒಳ್ಳೆ ಕಣ್ಣಿರ್ತಕ್ಕಂಥವ್ರು, ಕೆಟ್ಟ ಕಣ್ಣಿರ್ತಕ್ಕಂಥವ್ರು, ಎಲ್ಲರನ್ನೂ ಕೂಡ ಒಂದಲ್ಲ ಒಂದು ವಿಧಾನದಲ್ಲಿ ದಿನನಿತ್ಯದ ನಮ್ಮ ಬದುಕಿನಲ್ಲಿ ಭೇಟಿ ಮಾಡ್ತಾನೆ ಇರ್ತೀವಿ. ಕೆಲವರು ನಮ್ಮನ್ನು ನೋಡಿ ಹಾರೈಸ್ಬೋದು, ಹೇ ಒಳ್ಳೆ ಮನುಷ್ಯಪ್ಪ, ಅಥವಾ ಇವನಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ಬೋದು, ಅಥವಾ ಇನ್ನೊಬ್ಬರು ಅಸೂಯೆ ಬೀಳ್ಬೋದು, ಅಥವಾ ಕೆಟ್ಟ ದೃಷ್ಟಿಯಲ್ಲಿ ನಮ್ಮನ್ನು ನೋಡ್ಬೋದು, ಅದರಿಂದ ನಮಗೆ ಕೆಡುಕುಂಟಾಗ್ಬೋದು. ಸಾಮಾನ್ಯವಾಗಿ ನಾವು ಬೇರೆ ಒಬ್ಬರಿಗಿಂತ ಒಬ್ಬರು ಒಂದು ಪಾಸಿಟಿವಾಗಿ ಸಕಾರಾತ್ಮಕವಾಗಿ ಮಾತಾಡೋದಕ್ಕಿಂತ ನಕಾರಾತ್ಮಕವಾಗಿ ದೌರ್ಬಲ್ಯ ಅಂತ ಇರ್ತದೆ ನೋಡಿರಿ, ಆ ಮನೋದೌರ್ಬಲ್ಯಗಳನ್ನು ಇನ್ನೊಬ್ಬರ ಮೇಲೆ ಹಾಕೋದೇ ಜಾಸ್ತಿ. ಹೀಗಾಗಿ ಇದರಿಂದ ನಮಗೆ ಒಂದು ನೆಗೆಟಿವ್ ಎನರ್ಜಿ ಪಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕಣ್ಣು ದೃಷ್ಟಿ, ಕಣ್ಣು ದೃಷ್ಟಿ ಅಂತ ಹೇಳಿಬಿಟ್ಟು ನಮ್ಮ ಪೂರ್ವಿಕರು ಕರೀತಾಯಿದ್ರು. ನಾವು ಪ್ರಸಾದ ಮಾಡಬೇಕಾದ್ರೆ, ಊಟ ಮಾಡಬೇಕಾದ್ರೆ ಎಲ್ಲರ ಎದುರುಗಡೆ ಊಟ ಮಾಡಬೇಡ್ರಪ್ಪ, ಯಾರ್ಯಾರು ಕಣ್ಣು ಹೆಂಗೆ ಹೆಂಗೆ ಇರ್ತದೋ ಅಂತ ಹೇಳೋರು. ಅಥವಾ ಚೆನ್ನಾಗಿ ಒಂದು ಬಟ್ಟೆ ಹಾಕ್ಕೊಂಡು ಹೋದರೆ, ಓ ಇಷ್ಟು ಚೆನ್ನಾಗಿ ನೀನು ಬಟ್ಟೆ ಹಾಕ್ಕೊಂಡು ಆಚೆ ಹೋಗಿದ್ದೆ, ಯಾರ್ಯಾರು ಕಣ್ಣು ಬಿತ್ತೋ ಏನೋ ಅಂತ ಹೇಳಿಬಿಟ್ಟು ಮನೆಗೆ ಬಂದಾಗ ಅದಕ್ಕೆ ದೃಷ್ಟಿ ತೆಗೆಯೋದು ಹಾಗೆ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ರು. ಆ ದೃಷ್ಟಿ ತೆಗೆಯೋದ್ರಲ್ಲಿ ಕೆಲವು ಪರಕೆ ಕಡ್ಡಿ ಸುಡೋದು, ಉಪ್ಪು ಮತ್ತು ಮೆಣಸಿನಕಾಯಿನ ಹೀಗೆ ನೀವುಳಿಸೋದು,
ಹೀಗೆಲ್ಲ ಮಾಡ್ತಾಯಿದ್ರು ಇವತ್ತು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗಿಬಿಟ್ಟಿದ್ದೆ ನೀನು ಯಾರಾರ ಕಣ್ಣಿನ ಮೇಲೆ ತಾಕ್ತು ಅಂತ ಇವೆಲ್ಲವನ್ನೂ ಕೂಡ ದೈವಶಕ್ತಿಯನ್ನು ಹರ್ತಿರೋರಿಗೆ ಇವ್ಯಾವೂ ಲೆಕ್ಕಕ್ಕಿಲ್ಲ ಇವ್ಯಾವೂ ಅವ್ರ ಮೇಲೆ ಯಾವ ಪ್ರಯೋಗವೂ ನಡೆಯೋದಿಲ್ಲ ಏ ನನಗೆ ದೈವಶಕ್ತಿ ಮೇಲೆ ನಂಬಿಕೆ ಇದೆ ಇದರ ಮೇಲೆಲ್ಲ ನಮಗೆ ನಂಬಿಕೆ ಇಲ್ಲ ಅನ್ನುವಂತಹ ಮನಸ್ಥಿತಿ ಇರತಕ್ಕಂತವರು ಜೊತೆಗೆ ಅವರು ಅದೇ ರೀತಿ ಪರಮಾತ್ಮನನ್ನು ನಂಬುತ್ತಾರೆ ಪರಮಾತ್ಮನನ್ನು ನಂಬಿ ಆ ಪರಮಾತ್ಮನ ಒಂದಷ್ಟು ಶಕ್ತಿಗಳನ್ನು ಅವನ ಆಶೀರ್ವಾದವನ್ನು ಪಡೆಕೊಂಡಿರ್ತಾರೆ ಹಿಂಗಾಗಿ ಆ ಕೆಟ್ಟ ಆ ವಾಮಾಚಾರಗಳು ಅಂತ ಏನು ಹೇಳ್ತೀವಿ ಆ ವಾಮಾಚಾರಗಳು ಇವರ ಮೇಲೆ ಪ್ರಭಾವ ಬೀರೋದಿಲ್ಲ ಆದರೆ ಕೆಲವರು ದುರ್ಬಲ ಮನಸ್ಥಿತಿ ಇರ್ತಾರೆ ದುರ್ಬಲ ಮನಸ್ಥಿತಿ ದುರ್ಬಲ ಮನಸ್ಥಿತಿಯವರಿಗೆ ದೇವರ ಮೇಲೆ ನಂಬಿಕೆ ಇರೋದಿಲ್ಲ ಅವರು ಸಿಕ್ಕಿದ್ದನ್ನೆಲ್ಲ ನಂಬುತ್ತಾರೆ ಅಲ್ಲಿನ ಒಂದು ಹೋಗ ದಾರಿನಲ್ಲಿ ಒಂದು ನಿಂಬೆಹಣ್ಣು ಬಿದ್ದಿತ್ತು ಅಂತಂದರೆ ಪಾಪ ಯಾರ ವ್ಯಾಪಾರಸ್ಥ ನಿಂಬೆಹಣ್ಣು ಮಾರಾಟ ಮಾಡೋನು ಅಥವಾ ರೈತ ಕಿತ್ಕೊಂಡು ಗಿಡದಿಂದ ಕಿತ್ಕೊಂಡು ಹೋಗುವಾಗಲೋ ಒಂದು ನಿಂಬೆಹಣ್ಣು ಬೀಳಿಸ್ಕೊಂಡು ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ ಆ ನಿಂಬೆಹಣ್ಣ ಕೆಟ್ಟ ದೃಷ್ಟಿನಲ್ಲಿ ನೋಡ್ತಾರೆ ಅವರು ಹೋ ಯಾರೋ ಏನೋ ಮಾಡಿಬಿಟ್ಟು ಮಾಟ ಮಂತ್ರ ಮಾಡಿಬಿಟ್ಟು ಅಲ್ಲಿ ತಂದು ಹಾಕ್ಬಿಟ್ಟವ್ರೆ ಯಾಕೆಂದರೆ ಇವ್ರ ಮನಸ್ಸು ಹಾಗೆ ಇರ್ತದಲ್ಲ ಬರೀ ಇಂಥವನ್ನೇ ನಂಬ್ತಾ ಇರ್ತಾರೆ ಹೀಗಾಗಿ ಓ ಏನೋ ಇದೊಂದು ಏನೋ ಇದು ಕೆಟ್ಟದಿರ್ಬೋದು ಕೆಟ್ಟದಿರ್ಬೋದು ಹಾಗೆ ಅಂತ ಹೇಳ್ಬಿಟ್ಟು ಇನ್ಯಾರೋ ಒಬ್ಬ ರೈತ ಮೆಣಸಿನಕಾಯಿನ ಬೆಳೆದು ತೊಗೊಂಡು ಹೋಗುವಂಥ ಸಮಯದಲ್ಲಿ ಅಥವಾ ಮಾರ್ಕೆಟಿಗೆ ತೊಗೊಂಡು ಹೋಗುವಂಥ ಸಮಯದಲ್ಲಿ ಏನೋ ಒಂದಷ್ಟಲ್ಲಿ ಮೆಣಸಿನಕಾಯಿ ಒಂದು ಕಡೆ ನಾಲ್ಕೈದು ಬಿದ್ದಿತ್ತು ಅಂತಂದರೆ ಓ ಇಲ್ಲಿ ಏನೋ ಮಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಏನೋ ವಾಮಾಚಾರ ಮಾಡಿಬಿಟ್ಟಿದ್ದಾರೆ ಹಾಗೆ ಆ ಕೆಟ್ಟ ಒಂದು ಮನಸ್ಥಿತಿಗಳು ಅದು ಇರೋದೂ ಕೂಡ ನಿಜಾನೇ ಎಲ್ಲ ಪುಣ್ಯಾತ್ಮರೇ ಇಲ್ಲ ಎಲ್ಲ ಪಾಪಾತ್ಮರು ಇದ್ದಾರೆ ಈ ಆತ್ಮಗಳಲ್ಲಿ ಬೇಕಾದಷ್ಟು ವಿಧಾನಗಳಿದ್ದಾವೆ ಪುಣ್ಯಾತ್ಮ ಪಾಪಾತ್ಮ ಕರ್ಮಾತ್ಮಗಳು ನಮ್ಮ ಅತೃಪ್ತ ಆತ್ಮಗಳು ಅತೃಪ್ತ ಆತ್ಮಗಳು ಎಲ್ಲವೂ ಇದ್ದಾವೆ ಹೇಗೆ ನಮ್ಮಲ್ಲಿ ಅರಿಷಡ್ ವರ್ಗಗಳು ಒಳ್ಳೆಯದು ಕೆಟ್ಟದು ಎಲ್ಲವೂ ಇದಲ್ಲ ಆ ರೀತಿ ಆತ್ಮಗಳನ್ನು ಸಹ ಅನೇಕ ವಿಧವಾದಂತಹ ಪಾಪಾತ್ಮಗಳು ಸಹ ಇರ್ತವೆ ಆ ಪಾಪಾತ್ಮಗಳು ಇನ್ನೊಂದು ಕಡೆ ಕೇಡನ್ನು ಬಯಸುವಂಥ ಆತ್ಮಗಳು ಇರ್ತವೆ ಒಬ್ಬರು ಇನ್ನೊಬ್ಬರಿಗೆ ಒಳ್ಳೇದು ಮಾಡಬೇಕು ಅಂತ ಬಯಸೋದಿಲ್ಲ ಕೆಟ್ಟದ್ದು ಮಾಡಬೇಕು ಅನ್ನೋ ಕೇಡೋ ಬಯಸುವಂಥದ್ದೇ ಇರ್ತವೆ ಸೊ ಇಂತಹ ಆತ್ಮಗಳು ಕಣ್ಣುಗಳು ಇಂತಹ ಆತ್ಮಗಳ ಒಂದು ಸಂಕಲ್ಪಗಳು ಬೇರೆಯವ್ರು ಕೆಟ್ಟದ್ದು ಮಾಡುವಂಥ ಸಂಕಲ್ಪಗಳು ಇವೆಲ್ಲ ಇರ್ತವೆ ಇವೆಲ್ಲದರಿಂದ ನಾವು ರಕ್ಷಣೆ ಪಡಿಬೇಕು ಅಂದರೆ ನಾವು ಏನೂ ಮಾಡಬೇಕಾಗಿಲ್ಲ ಮೈ ಮೇಲೆ ರುದ್ರಾಕ್ಷಿ ಇದ್ದರೆ ಸಾಕು ಹೋಗಲಿ ಒಂದು ಸರ ರುದ್ರಾಕ್ಷಿ ಹಾಕ್ಕೊಳ್ಳಿಕ್ಕಾಗಲಿಲ್ಲ ಅಂದ್ರೂ ಸಹ ಒಂದು ದಪ್ಪ ಸೈಜ್ದು ಒಂದೇ ರುದ್ರಾಕ್ಷಿ ಹಾಕೊಂಡಿದ್ರು ಕೂಡ ನಮಗೆ ಎಷ್ಟೋ ರಕ್ಷಣೆ ನಮಗೆ ಸಿಗುತ್ತೆ ಇವಾಗ ಮಕ್ಕಳಿಗೆ ಬಾಲಗ್ರಹ ಅಂತಾರೆ ಮಕ್ಕಳಿಗೆ ಇನ್ನೇನೋ ಆಗ್ಬಿಟ್ಟಿದೆ ಇನ್ನೇನೋ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಅದನ್ನ ತೊಗೊಂಡು ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಯಾರೋ ಒಂದು ಮಂತ್ರ ಹಾಕಿಸ್ಕೊಳ್ಳೋವಂಥದ್ದು ಅಥವಾ ಚೀಟಿ ಕಟ್ಟಿಸ್ಕೊಳ್ಳೋವಂಥದ್ದು ತಾಯತ ಕಟ್ಟಿಸ್ಕೊಳ್ಳೋವಂಥದ್ದು ಬಳೆ ಹಾಕಿಸೋವಂಥದ್ದು ಈ ರೀತಿ ಏನೇನೋ ಒಂದಷ್ಟು ಮಾಡ್ತಾರೆ ಅದ್ರ ಮೇಲೆಲ್ಲ ಅಷ್ಟು ನಮಗೆ ನಂಬಿಕೆ ಇದೆ ಅಂತಂದಾಗ ನಾವು ರುದ್ರಾಕ್ಷಿಯನ್ನು ಯಾಕೆ ನಂಬಬಾರ್ದು ನಾವು ವಿಭೂತಿಯನ್ನು ಯಾಕೆ ನಂಬಬಾರ್ದು ನೋಡ್ರಿ ವಿಭೂತಿಯನ್ನು ನಮ್ಮ ಶರಣರು ಆ ಸಾಕ್ಷಾತ್ ಆ ಪರಶಿವನ ಚಿದಂಶ ಚಿದ್ರೂಪ ಅಂತ ಕರೀತಾರೆ ಚಿಕ್ ಜ್ಯೋತಿ ಅಂತ ಕರೀತಾರೆ ಇದು ಜ್ಯೋತಿ ಸ್ವರೂಪ ಯಾಕೆಂದರೆ ಪರಮಾತ್ಮನ ಜ್ಯೋತಿ ಸ್ವರೂಪನಾಗಿರೋದ್ರಿಂದ ಶಿವ ವಿಭೂತಿಯನ್ನು ಸಹ ಪರಮಾತ್ಮನ ಆ ಪರಮಾತ್ಮರ ಪರಂಜ್ಯೋತಿ ಪ್ರತೀಕ ಅಂತ ಹೇಳ್ಬಿಟ್ಟು ಕರೀತಾರೆ ಅದೇ ರೀತಿ ರುದ್ರಾಕ್ಷಿ ಮತ್ತು ವಿಭೂತಿಯನ್ನು ಯಾರು ಸದಾ ಮೈ ಮೇಲೆ ಧರಿಸಿರ್ತಾರೋ ಅವರಿಗೆ ಯಾವುದೇ ನಕಾರಾತ್ಮಕ ಶಕ್ತಿ ಮೈಗೆ ಸೋಂಕೋದಿಲ್ಲ ಅವ್ರ ಹತ್ರನೂ ಬರೋದಿಲ್ಲ ಇದ್ರೂ ಸಹ ನಾವಿರ್ತಕ್ಕಂಥ ಸುತ್ತಮುತ್ತ ವಾತಾವರಣದಲ್ಲಿ ಅಂಥ ನಕಾರಾತ್ಮಕ ಶಕ್ತಿಗಳು ನಕಾರಾತ್ಮಕ ಆತ್ಮಗಳು ಇದ್ರೂ ಸಹ ನಮ್ಮ ಹತ್ರ ಸುಳಿಯೋದಿಲ್ಲ ಯಾಕೆ ಅಂತಂದರೆ ವಿಭೂತಿ ಮತ್ತು ರುದ್ರಾಕ್ಷಿ ಅಂತಕ್ಕಂಥ ಆಯುಧಗಳು ಇರ್ತವೆ ನಮ್ಮ ಹತ್ರ ಫಿರಂಗಿಗಳಿದ್ದಾಗೆ ನಮ್ಮ ಅಂಗರಕ್ಷಕರಿದ್ದಾಗೆ ನಮಗೆ ಒಂದು ಡಿಫೆನ್ಸ್ ಸೆಲ್ಫ್ ಡಿಫೆನ್ಸ್ ಅಟ್ಟೆ ಸೆಲ್ಸ್ ಡಿಫೆನ್ಸ್ ಇದ್ದ ಹಾಗೆ ಆ ಸೆಲ್ಫ್ ಡಿಫೆನ್ಸನ್ನು ನಾವು ಯಾಕೆ ಪಡ್ಕೋಬಾರ್ದು ನಮ್ಗೆ ಸರೆಂಡರ್ ಕೊಟ್ಟಿದ್ದಾರೆ ನಮ್ಮ ಸರೆಂಡರ್ ಕೊಟ್ಟು ಹಾಂ ನಮ್ಮ ಸಂತತಿ ಚೆನ್ನಾಗಿರಲಿ ನಮ್ಮನ್ನು ಯಾರು ನಂಬ್ಕೊಂಡು ಬರ್ತಾರೋ ಅವರೆಲ್ಲ ಚೆನ್ನಾಗಿರಲಿ ಎಲ್ಲರಿಗೂ ಒಂದು ಆಧ್ಯಾತ್ಮಿಕ ಚೈತನ್ಯ ಸಿಕ್ಕಲಿ ಆಧ್ಯಾತ್ಮಿಕ ಅನುಭವ ಸಿಕ್ಕಲಿ ಆಧ್ಯಾತ್ಮಿಕ ಒಂದು ನಾಲೆಡ್ ಸಿಕ್ಕಲಿ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದಾರಲ್ಲ ಇವನ್ನು ನಾವು ಖಂಡಿತವಾಗ್ಲೂ ಸಹ ನಾವು ಉಪಯೋಗಿಸಲೇಬೇಕು ನಮ್ಮ ಶರಣರಲ್ಲಿ ಇಂಥಪ್ಪ ರುದ್ರಾಕ್ಷಿಯನ್ನು ಅಂತರಂಗದಲ್ಲಿ ಬಹಿರಂಗದಲ್ಲಿ ಧರಿಸಿ ಆಚರಿಸಲರಿಯದೆ ಬಹಿರಂಗದಲ್ಲಿ ಕ್ರಿಯೆ ಬಿಟ್ಟು
ಎಲ್ಲ ಜನ ಹೊಟೋದ್ರು ಅಂತಂದರೆ ಇಂಥದ್ದು ಆಚರಣೆಗೆ ತರಲೇ ಇಲ್ಲ, ಇಂಥದನ್ನು ಉಪಯೋಗಿಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಶರಣರುಗಳು ನಮ್ಮ ವಚನಗಳಲ್ಲಿ ಹೇಳ್ಕೋಂತ ಹೋಗ್ತಾರೆ. ಇದನ್ನು ಹಸ್ತ, ತೋಳು, ಕಂಠ, ಕರ್ಣ, ಶಿಕೆ ಇಲ್ಲೆಲ್ಲ ಧರಿಸ್ಬೇಕು ಅಂತ ಹೇಳ್ತಾರೆ. ಹಸ್ತದಲ್ಲಿ ಧರಿಸ್ಬೇಕು, ತೋಳಲ್ಲಿ ಧರಿಸ್ಬೇಕು, ಕಂಠದಲ್ಲಿ ಧರಿಸ್ಬೇಕು. ಕೆಲವು ಸಲ ಪೂಜೆ ಕೂತ್ಕೊಂಡಾಗ ನಾವು ಕಿವಿಗೂ ಕೂಡ ಧರಿಸಿ ಪೂಜೆ ಆದಮೇಲೆ ತೆಗೆದಿಡಬೇಕಾಗುತ್ತೆ. ಶಿಖ ಅಂತಂದರೆ ತಲೆ ಮೇಲೂ ಸಹ ನಾವು ಪೂಜೆ ಕೂತ್ಕೊಂಡಾಗ ಅಥವಾ ಸಮಯ ಸಿಕ್ಕಿದಾಗ ನಾವು ಅದನ್ನೆಲ್ಲ ಧಾರಣೆ ಮಾಡಿಕೊಂಡು ನಾವು ಪೂಜೆಯನ್ನು ನಾವು ಮಾಡಿಕೊಂಡ್ರೆ ಒಳ್ಳೆಯದು. ಅದರಿಂದ ಪ್ರಾಪ್ತಿ, ಪುಣ್ಯ ಪ್ರಾಪ್ತಿ ಆಗುತ್ತೆ, ಮತ್ತು ಭವ ಹಿಂಗುತ್ತೆ ಅಂತ ಹೇಳ್ತಾರೆ. ಪುಣ್ಯ ಪ್ರಾಪ್ತಿ ಅಷ್ಟೇ ಅಲ್ಲ, ಭವ ನಮಗೆ ಭವರೋಗ, ನಾವು ಏನೇನು ಯಾವ ಜನ್ಮದಲ್ಲಿ ಏನೇನು ಕಾಯಿಲೆಗಳು ಮಾಡಿಕೊಂಡು ಅಥವಾ ಕರ್ಮಗಳನ್ನ ಮಾಡಿಕೊಂಡು ಮನುಷ್ಯ ಜನ್ಮಕ್ಕೆ ಬರೋ ಥರ ಮಾಡ್ಕೊಂಡು ಬಿಟ್ಟಿದ್ದೀವಲ್ಲ, ಈ ಭವರೋಗ ಇದು ಒಂದು ರೋಗನೇ ನನಗೆ ಮನುಷ್ಯ ಜನ್ಮದಲ್ಲಿ ಬರೋದು. ಬೇಕಾದಷ್ಟು ತಪ್ಪುಗಳನ್ನು ಮಾಡೋದು, ಆ ಮಾಯೆಯ ಹಿಡಿತಕ್ಕೆ ಬಲಿಯಾಗೋದು, ಆ ಮಾಯೆಯ ಹಿಡಿತದಿಂದ ಬಿಡಿಸಿಕೊಳ್ಳಲಾಗದೆ ಒದ್ದಾಡ್ತಾ ಮತ್ತಷ್ಟು ತಪ್ಪುಗಳನ್ನು ಮಾಡೋದು, ಇವೆಲ್ಲವೂ ಕೂಡ ಮುಕ್ತಿ ಕೊಡುತ್ತದೆ ಈ ರುದ್ರಾಕ್ಷಿ ಮತ್ತು ವಿಭೂತಿ. ನಮಗೆ ಪ್ರಾರಂಭಿಕ ಹಂತ, ಈಗ ನಾವು ರೈಲು ನಾವು ಎಲ್ಲಾದರೂ ಹೊರಗಡೆ ಹೋದಾಗ ಕಾರ್ ಗೀರ್ ತೊಗೊಂಡು ಹೋಗುವಾಗ ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ಯಾವುದೇ ಒಂದು ಕಾರ್ನ ನೀವು ನೋಡಿರಿ, ಆ ಕಾರಲ್ಲಿ ಒಂದು ಕಿಟ್ ಇರ್ತದೆ, ಮೆಡಿಕಲ್ ಕಿಟ್ ಇರ್ತದೆ, ಅದಕ್ಕೆ ಪ್ರಥಮ ಚಿಕಿತ್ಸೆ ಫಸ್ಟ್ ಏಡ್ ಬಾಕ್ಸ್, ಆ ಫಸ್ಟ್ ಏಡ್ ಬಾಕ್ಸು ಇಟ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಯಾಕೆ ಅಂತಂದರೆ ಒಂದು ರಕ್ಷಣೆಗೆ, ಏನೋ ಒಂದು ಹೆಚ್ಚು ಕಡಿಮೆ ಆಯಿತು ತಕ್ಷಣ ನಮ್ಗೆ ರಕ್ಷಣೆ ಬೇಕಲ್ಲ, ಹೀಗಾಗಿ ಆ ಫಸ್ಟ್ ಏಡ್ ಬಾಕ್ಸನ್ನು ಪ್ರಥಮ ಚಿಕಿತ್ಸೆ ಬಾಕ್ಸನ್ನು ಇಟ್ಕೊಂಡು ಹೋಗ್ತಾ ಇದ್ದಾರಲ್ಲ, ಹಾಗೆ ರುದ್ರಾಕ್ಷಿ ಮತ್ತು ವಿಭೂತಿನ ನಾವು ಇಟ್ಕೊಂಡು ನಾವು ಹಣೆಗೆ ಧರಿಸ್ಕೊಂಡು ಕತ್ತಿಗೆ ಹಾಕ್ಕೊಂಡು ಹೋಗುವಂಥದ್ದು ಇದು ನಮಗೆ ಮುಂಜಾಗ್ರತೆಯ ರಕ್ಷಣೆಗಳು. ನಮಗೇನು ಬರೋದೇ ಇಲ್ಲ. ಈ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ ನೋಡಿರಿ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅದಂತಂದರೆ ಅಪಘಾತ ಹಾಗೆ ಅಥವಾ ಇನ್ನೇನೋ ಅನಾಹುತಗಳ ಹಾಗೆ ಅದಕ್ಕೆ ಪರಿಹಾರ ಹುಡ್ಕೊಳ್ಳೋ ಬದಲು ಅದಕ್ಕೂಂತ ಮುಂಚಿತನೇ ಪರಿಹಾರವನ್ನು ನಾವು ತೊಗೊಂಡು ಹೋಗೋದು, ಪರಿಹಾರವನ್ನು ಅದಕ್ಕೆ ಮುಂಚಿತವಾಗಲೇ ಅದಾಗೋದೇ ಇಲ್ಲ, ಘಟನೆಯೇ ಆಗೋದಿಲ್ಲ. ಘಟನೆ ಆದರೆ ತಾನೇ, ಘಟನೆಯೇ ಆಗೋದಿಲ್ಲ. ಘಟನೆ ಆಗೋದಕ್ಕೆ ಮುಂಚೆನೇ ನಾವು ರಕ್ಷಣೆಯನ್ನು ನಾವು ವಿಭೂತಿ ಮತ್ತು ರುದ್ರಾಕ್ಷಿಯಿಂದ ನಾವು ಪಡ್ಕೊಳ್ತೀವಿ. ಇದರಿಂದ ಪುಣ್ಯ ಪ್ರಾಪ್ತಿ ಆಗುತ್ತೆ, ನಮ್ಮ ಭಾವಗಳು ಹಿಂಗಿ ನಮಗೆ ದೇವರು ಸದಾ ರಕ್ಷಣೆಯನ್ನು ಕೊಡ್ತಾನೆ. ಅಂಥ ರಕ್ಷಣೆ ಕೊಡುವಂತಹ ಆಯುಧಗಳು ಇವಾಗಿರ್ತದೆ. ಜೊತೆಗೆ ಯಾವಾಗಲೂ ನಮ್ಮನ್ನು ಈ ನಮ್ಮಲ್ಲಿ ಸುಜ್ಞಾನ, ನಮ್ಮಲ್ಲಿ ಎರಡು ಥರ ಜ್ಞಾನ ಇರ್ತದೆ, ಒಂದು ಅಜ್ಞಾನ ಮತ್ತು ಒಂದು ಸುಜ್ಞಾನ ಅಂತ ಹೇಳಿಬಿಟ್ಟು ನಾವು ಈ ಅಜ್ಞಾನಕ್ಕೆ ಕೆಲಸ ಕೊಡ್ತಾ ಇರ್ತೀವಿ, ಸುಜ್ಞಾನಕ್ಕೆ ನಾವು ಕೊಡೋದಿಲ್ಲ. ನಮಗೆ ಸುಜ್ಞಾನಕ್ಕೆ ನಾವು ಚಾಲನೆ ಕೊಡಬೇಕು ಅಂತಂದರೆ ನಮ್ಮನ್ನು ಏನಾದರೂ ಒಂದು ಪ್ರೇರೇಪಣೆ ಮಾಡುವಂಥ ಒಂದು ವಸ್ತು ನಮ್ಮ ಮೈ ಮೇಲಿರಬೇಕಲ್ಲ. ಸುಜ್ಞಾನವನ್ನು ಆಕ್ಟಿವೇಷನ್ ಮಾಡೋದಕ್ಕೆ, ಸುಜ್ಞಾನವನ್ನು ಪ್ರೇರಣೆ ಮಾಡಲಿಕ್ಕೆ ನಮಗೇನಾದರೂ ಒಂದು ಬೇಕಲ್ಲ, ಅದು ಈ ರುದ್ರಾಕ್ಷಿ ಮತ್ತು ವಿಭೂತಿ ಇವೆರಡೂ ಸಹ ಸುಜ್ಞಾನವನ್ನು ನಮಗೆ ಪ್ರೇರೇಪಣೆ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ತವೆ. ಸದಾ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಪ್ರಶಾಂತತೆ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಏನೋ ಒಂದು ಸಂತೃಪ್ತಿ, ಏನೋ ಒಂದು ಖುಷಿ, ಏನೋ ಒಂದು ಖುಷಿ, ಏನೋ ಒಂದು ತೃಪ್ತಿ, ನಮ್ಮಲ್ಲಿ ತೃಪ್ತಿ ತುಂಬಿರ್ತದೆ ಈ ರುದ್ರಾಕ್ಷಿ ಮತ್ತು ವಿಭೂತಿಯನ್ನು ಧರಿಸೋದ್ರಿಂದ. ಇಲ್ಲಿ ಪರಮಜ್ಞಾನ ಪ್ರಾಪ್ತಿಯಾಗುತ್ತೆ ಅಂತಾರೆ ನಮ್ಮ ಶರಣರು. ಪರಮಜ್ಞಾನ ಆಯಿತು, ನಾವು ಅಲ್ಲಿ ಆ ಮಟ್ಟಕ್ಕೆ ಮಟ್ಟಕ್ಕೆ ನಾವು ಹೋಗಲಿಲ್ಲ ಅಂತಂತಂದರೆ ಮಿನಿಮಮ್ ಜ್ಞಾನ ಆದರೂ ನಾವು ಪಡ್ಕೋತೀವಲ್ಲ. ಅಟ್ಲೀಸ್ಟ್ ಒಬ್ಬ ಮನುಷ್ಯನಾಗಿ ಬದುಕಲಿಕ್ಕೆ, ಪರಸ್ಪರ ಒಂದು ವ್ಯವಹಾರ ಮಾಡಲಿಕ್ಕೆ, ಬೇರೆಯವ್ರ ಜೊತೆಯಲ್ಲಿ ಒಂದು ಸಂಪರ್ಕದಲ್ಲಿ ಯಾವ ರೀತಿ ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಅಷ್ಟಾದ್ರೂ ಸಹ ನಮಗೊಂದಷ್ಟು ಜ್ಞಾನ ಬರ್ತದಲ್ಲ. ಇನ್ನು ಈ ಸರ್ವಾಂಗದಲ್ಲಿ ರುದ್ರಾಕ್ಷಿಯನ್ನು ಧರಿಸಿ ಅಂತಂತಂದರೆ ಧರಿಸ್ತಾರೆ ಕೆಲವರು, ಆದರೆ ನಾವೇನು ಆ ಮಟ್ಟಕ್ಕೆ ನಾವು ಸಂಸಾರಿಗಳು ಸನ್ಯಾಸಿಗಳ ಥರ ಹೋಗೋಕ್ಕಾಗಲ್ಲ. ಸನ್ಯಾಸಿಗಳು ಕಿವಿಗೂ ಹಾಕ್ಕೊಳ್ತಾರೆ, ತಲೆಯಲ್ಲಿಯೂ ಸಹ ಒಂದು ಕಿರೀಟ ಥರ ಮಾಡಿಬಿಟ್ಟು ತಲೆಗಳಿಗೂ ಕೂಡ ಹಾಕ್ಕೊಳ್ತಾರೆ, ಮೈ ಮೇಲೆ ಹಾಕ್ಕೊಳ್ತಾರೆ, ತೋಳುಗಳು ಕಟ್ಕೊಳ್ತಾರೆ, ಮತ್ತು ಸೊಂಟಕ್ಕೆ ಕಟ್ಕೊಳ್ತಾರೆ. ಯಾಕೆ ಅಂತಂದರೆ ಅವ್ರಿಗೆ ರಕ್ಷಣೆ ಬೇಕು, ಅವರ ಆಧ್ಯಾತ್ಮಿಕ ಸಾಧನೆಗೆ ಸಾಕಷ್ಟು ರಕ್ಷಣೆ ಬೇಕಾಗಿರೋದ್ರಿಂದ ಅವರು ಸರ್ವಾಂಗದಲ್ಲೂ ಸಹ ರುದ್ರಾಕ್ಷಿಯನ್ನು ಧರಿಸ್ತಾರೆ. ನೀವು ಧರಿಸಿ ಅಂತ ಹೇಳಿಬಿಟ್ಟು ನಮ್ಮ ಶರಣರು ಹೇಳ್ತಾರೆ.
ಇನ್ನು ರುದ್ರಾಕ್ಷಿ ಏನಿದೆಯಲ್ಲ, ಈ ರುದ್ರಾಕ್ಷಿ ಅಸ್ತ ತೋಳ ಮತ್ತು ಈ ಕಂಠಸ್ಥಾನ, ಈ ಕಂಠಸ್ಥಾನಕ್ಕೆ ಯಾಕೆ ಧರಿಸಬೇಕು, ಈ ಧರಿಸೋದ್ರಿಂದ ಏನು ಪ್ರಯೋಜನ ಆಗುತ್ತೆ ಅನ್ನುವಂಥದ್ದನ್ನು ನಮ್ಮ ಶರಣರು ಹೇಳ್ತಾ ಹೋಗ್ತಾರೆ. ಈಗ ಪಂಚೇಂದ್ರಿಯಗಳಿಂದ ಆಗಿರ್ತಕ್ಕಂಥ ಈ ಶರೀರ, ಈ ಪಂಚೇಂದ್ರಿಯಗಳಿಂದ ಆಗಿರ್ತಕ್ಕಂಥ ಶರೀರಕ್ಕೆ ವಿಭೂತಿ ಮತ್ತು ರುದ್ರಾಕ್ಷಿಗಳೇನಿದ್ದಾವೆ, ಈ ಪಂಚಮಹಾಭೂತಗಳಿಗೆ ಸಂಬಂಧ ಇರತಕ್ಕಂಥ ಶಿವ ಚೈತನ್ಯ ಈ ಎರಡರಲ್ಲೂ ಇರ್ತದೆ. ರುದ್ರಾಕ್ಷಿ ಮತ್ತು ವಿಭೂತಿಯಲ್ಲಿ ಶಿವ ಚೈತನ್ಯ ಸಂಭೂತವಾಗಿರ್ತಕ್ಕಂಥ ಒಂದು ಚೈತನ್ಯ ಇರ್ತದೆ. ಇವು ಬ್ಯಾಲೆನ್ಸ್ ಮಾಡ್ತವೆ, ಈ ನಮ್ಮ ಅಂಗಾಂಗಗಳನ್ನು ಬ್ಯಾಲೆನ್ಸ್ ಮಾಡ್ತವೆ, ಮತ್ತು ಪಂಚಭೂತಗಳನ್ನು ಸಹ ಬ್ಯಾಲೆನ್ಸ್ ಮಾಡ್ತವೆ. ಯಾಕೆಂದರೆ ಇವೊಂದು ರೀತಿ ಎಲೆಕ್ಟ್ರಿಕಲ್ ಮ್ಯಾಗ್ನೆಟ್ಸ್ ಇದ್ದ ಹಾಗೆ, ಇವೆರಡೂ ಸಹ ಎಲೆಕ್ಟ್ರಿಕಲ್ ಮ್ಯಾಗ್ನೆಟ್ಸು. ಅಥವಾ ನಮ್ಮಲ್ಲಿ ಈಗ ಗುರುತ್ವಾಕರ್ಷಕ ಶಕ್ತಿ ಭೂಮಿಗಿದೆಯಲ್ಲ, ಆ ಗುರುತ್ವಾಕರ್ಷಕ ಶಕ್ತಿಯ ಅಂಶವು ಕೂಡ ರುದ್ರಾಕ್ಷಿನಲ್ಲಿದೆ ಎಂಬುದಾಗಿ ಹೇಳ್ತಾರೆ. ಇದು ಈ ವಾತಾವರಣದಲ್ಲಿರತಕ್ಕಂಥ ಮಹಾ ಚೈತನ್ಯ ಶಕ್ತಿಯನ್ನು ತನ್ನಲ್ಲಿ ಸೆಳೆದಿಟ್ಟುಕೊಂಡು ಯಾರ ರುದ್ರಾಕ್ಷಿಯನ್ನು ಧರಿಸ್ತಾರೋ ಹಾಗೆ ನಿರಂತರವಾಗಿ ಆ ಚೈತನ್ಯ ಶಕ್ತಿಯನ್ನು, ಆ ಮಂಗಳಕಾರಿಯಾಗಿರ್ತಕ್ಕಂಥ ಚೈತನ್ಯ ಶಕ್ತಿಯನ್ನು ಇವು ಕೊಡ್ತವೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಈಗ ರುದ್ರಾಕ್ಷಿ ನಾವು ಪೂಜೆ ಕೂತ್ಕೊಂಡಾಗ ನಾವು ಧರಿಸ್ಕೊಳ್ತೀವಿ, ಧರಿಸಿಕೊಂಡಾಗ ಅದು ನಮ್ಮಲ್ಲಿ ಒಂದು ಚೈತನ್ಯ ಉಂಟಾಗುತ್ತೆ. ರುದ್ರಾಕ್ಷಿ ನಮಗೆ ಒಂದು ಶಕ್ತಿ ಕೊಡುವಂತಹ, ರಕ್ಷಣೆ ಕೊಡುವಂತಹ ವಸ್ತು. ಆದರೆ ನಮಗೆ ವಿಭೂತಿ, ಈ ವಿಭೂತಿ ಪರಮಾತ್ಮನ ಪರಂಜ್ಯೋತಿ ಸ್ವರೂಪವಾಗಿರುತ್ತೆ. ಇದನ್ನು ನಾವು ನಮ್ಮ ಇಂದ್ರಿಯಗಳ ಪಂಚೇಂದ್ರಿಯಗಳಿಗೆ ನಾವು ಧಾರಣೆ ಮಾಡಿಕೊಳ್ಬೇಕು. ಇವಾಗ ನೋಡಿ, ಉದಾಹರಣೆಗೆ ನಮಗೆ ಈ ಮೂಗಿಗೂ ಕೂಡ ನಾವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ವಿಭೂತಿಯನ್ನು ತರಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಮೂಗು ಒಂದು ಆಚಾರಲಿಂಗ, ನಾಲಿಗೆ ಗುರುಲಿಂಗ, ಕಿವಿ ಪ್ರಸಾದಲಿಂಗ, ಕಣ್ಣು ಶಿವಲಿಂಗ, ಚರ್ಮ ಜಂಗಮಲಿಂಗ. ಹೀಗೆ ಒಂದೊಂದು ಪಂಚೇಂದ್ರಿಯಗಳಲ್ಲೂ ಸಹ ಒಂದೊಂದು ಅಂಶವನ್ನು, ದೈವಾಂಶವನ್ನು ಶರಣರು ಕಂಡುಕೊಂಡಿದ್ದಾರೆ. ಆದ್ದರಿಂದ ನಿಮ್ಮ ಅಂಗೇಂದ್ರಿಯಗಳನ್ನು ಲಿಂಗೇಂದ್ರಿಯಗಳನ್ನಾಗಿ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ನಮ್ಮ ಅಂಗೇಂದ್ರಿಯಗಳೆಲ್ಲವೂ ಕೂಡ ಲಿಂಗೇಂದ್ರಿಯಗಳಾಗಬೇಕು ಅಂತಂದಾಗ ಇವು ದೈವೀಕರಣಗೊಳ್ಳಬೇಕು. ನಮ್ಮ ಶರೀರದೆಲ್ಲ ಈ ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು ಇವೆಲ್ಲವೂ ಸಹ ದೈವೀಕರಣ ಆಗಬೇಕು. ದೈವೀಕರಣ ಅಂದಾಗ ಅವಕ್ಕೆ ಮೂಲತಃ ಈ ಪ್ರಕೃತಿ ಗುಣ ಏನಿರ್ತದಲ್ಲ, ಆ ಪ್ರಕೃತಿ ಗುಣ ನಾಶ ಆದಾಗ ದೈವಿ ಗುಣ, ಆ ದೈವಿ ಗುಣ ಅಳವಡುತ್ತೆ. ಆವಾಗ ಮನುಷ್ಯ ಒಂದು ಆಧ್ಯಾತ್ಮಿಕ ಸಾಧನೆಯಲ್ಲಿ ಅಥವಾ ಸಂಸಾರದಲ್ಲಿ ಇದ್ದುಕೊಂಡು ಸಾರ್ಥಕ ಬದುಕನ್ನು ಅವನು ನಡೆಸಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಮುಕ್ತಿ ಸದ್ ಧನ್ಯ ಮುಕ್ತಿ ಅಂತ ಹೇಳ್ತಾರೆ. ಈ ಸದ್ ಧನ್ಯ ಮುಕ್ತಿ ನಮಗೆ ಯಾವುದರಿಂದ ಬರ್ತದೆ ಅಂತಂದರೆ ಶಿವಾರ್ಚನೆಯನ್ನು ಬರ್ತದೆ. ಅದು ಕಾರಣ ಏನಪ್ಪ ಅಂದರೆ, ಆ ಮಹಾರುದ್ರಾಕ್ಷಿಯನ್ನು ಧರಿಸಿ ಎನ್ನ ಭವಂ ನಾಸ್ತಿ ಆಯಿತು ಅಂತ ಹೇಳ್ತಾರೆ ಶರಣರು. ಆ ರುದ್ರಾಕ್ಷಿಗಳನ್ನು ಧರಿಸಿ ಎನ್ನ ಭವ ನಾಸ್ತಿ ಆಯಿತು. ಯಾಕೆ ಅಂತಂದರೆ ಅದರಲ್ಲಿ ಅಂಥ ಮಹಾಶಕ್ತಿ ಅದರೊಳಗಡೆ ಇದೆ, ಘನ ಮಹಿಮೆ. ಈ ಘನಕ್ಕೆ ಘನ ಮಹಿಮೆ ಇರ್ತಕ್ಕಂಥ ಈ ರುದ್ರಾಕ್ಷಿಯನ್ನು ಧರಿಸುವುದು, ಇದು ಏನಪ್ಪ ಕಾರಣ, ಇದು ಎಲ್ಲೆಲ್ಲಿ ಧರಿಸ್ಬೇಕು ಅಂತ ಅಂತಂದರೆ, ಈಗ ಪಶ್ಚಿಮ ಚಕ್ರದಲ್ಲಿ ಒಂದು ದಳದ ಭಾವಲಿಂಗ ಅಂತ ಇರ್ತದೆ. ಒಂದು ದಳದ ಭಾವಲಿಂಗ ಇರ್ತದೆ, ಅದಕ್ಕೆ ನಿರಂಜನ ಲಿಂಗ ಅಂತ ಕರೀತಾರೆ. ಆ ನಿರಂಜನ ಲಿಂಗಕ್ಕೆ ಒಂದು ಏಕದಳ ಇರ್ತದೆ. ಅಲ್ಲಿ ನಾವು ಏಕದಳ ಏಕಮುಖದ ರುದ್ರಾಕ್ಷಿಯನ್ನು ಧರಿಸಬೇಕು ಅಂತ ಹೇಳ್ತಾರೆ. ಇನ್ನು ಶಿಖಾಚಕ್ರ ಅಂದರೆ ಸುಳಿ ಭಾಗ. ಈ ಶಿಖಾಚಕ್ರದಲ್ಲಿ ಮೂರು ದಳದ ಒಂದು ಲಿಂಗ ಇದೆ, ಅದು ನಿಶೂನ್ಯ ಲಿಂಗ. ಆ ನಿಶೂನ್ಯ ಲಿಂಗಕ್ಕೆ ಮೂರು ಮುಖದ ರುದ್ರಾಕ್ಷಿಯನ್ನು ಅಲ್ಲಿ ಧರಿಸ್ಬೇಕು ಅಂತ ಹೇಳ್ತಾರೆ. ಇನ್ನು ಕಂಠಸ್ಥಾನದಲ್ಲಿ 36 ಮುಖಗಳುಳ್ಳ ರುದ್ರಾಕ್ಷಿ ಇದೆ, ಅಥವಾ 36 ರುದ್ರಾಕ್ಷಿಗಳ ಒಂದು ಮಾಲೆಯನ್ನು
ಕಂಠಸ್ಥಾನದಲ್ಲಿ ಧರಿಸಬೇಕು ಮತ್ತೆ ಕೊರಳಲ್ಲಿ ಸಾಧ್ಯವಾದರೆ 108 ರುದ್ರಾಕ್ಷಿಗಳು ಇರತಕ್ಕಂತ ಒಂದು ರುದ್ರಾಕ್ಷಿ ಮಾಲೆಯನ್ನ ನಾವು ಕತ್ತಿನಲ್ಲಿ ಧರಿಸಿಕೊಳ್ಳಬೇಕು ಅಂತ ಹೇಳ್ತಾರೆ ಜೊತೆಗೆ ತೋಳ್ನಲ್ಲಿ ಒಂದೊಂದು ತೋಳ್ನಲ್ಲಿ 16 ರುದ್ರಾಕ್ಷಿಯನ್ನ ಪೋಣಿಸಿಕೊಂಡಿರತಕ್ಕಂತ 16 ರುದ್ರಾಕ್ಷಿ ಮಾಲೆಯನ್ನ ತೋಳುಗಳಿಗೆ ಕಟ್ಟಿಕೊಳ್ಳಬೇಕು ಜೊತೆಗೆ ಈ ಕರದಲ್ಲಿ 12 ರುದ್ರಾಕ್ಷಿ ಇಲ್ಲಿ ಈ ಮೊಣಕೈಗೆ 12 ರುದ್ರಾಕ್ಷಿ ಇರತಕ್ಕಂತ ಒಂದು ಮಾಲೆಯನ್ನ ನಾವು ಧರಿಸಿಕೊಳ್ಳಬೇಕು ಆಧ್ಯಾತ್ಮಿಕ ಸಾಧಕರು ಅಥವಾ ಸಾಧಕರಿಗೆ ಈ ರೀತಿ ರುದ್ರಾಕ್ಷಿ ನಮಗೆ ಸಹಾಯ ಮಾಡುತ್ತದೆ ಆಧ್ಯಾತ್ಮಿಕ ಸಾಧನೆಗೆ ಈ ರೀತಿ ಮಾಡಿಕೊಂಡವನೇ ಬಹಳ ಭಾಗ್ಯವಂತ ಅವನು ಧನ್ಯೋಸ್ಮಿ ಅಂತ ಹೇಳ್ತಾರೆ ಅವನು ಇಹಲೋಹ ಪರಲೋಹದಲ್ಲೂ ಕೂಡ ಪೂಜ್ಯ ಅಂತ ಅನ್ಸ್ಕೊಳ್ತಾನೆ ಅಂದ್ರೆ ಸಾಧನೆಯಲ್ಲಿ ಪೂಜ್ಯ ಅನ್ಸ್ಕೊಳ್ತಾನೆ ಆತನ ಅಂತವನ ದರ್ಶನದಿಂದ ಅವನ ಅಂತವನ ಒಂದು ಸ್ಪರ್ಶದಿಂದ ನಾವುನು ಸಹ ನಮಗೂ ಸಹ ಒಳ್ಳೆದಾಗುತ್ತೆ ನಾವು ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ನಮ್ಮ ಯಾರಾದರೂ ಗುರುಗಳು ಇದ್ದರೆ ಅಥವಾ ಸ್ವಾಮೀಜಿಗಳು ಇದ್ದರೆ ಅವರು ಯಾವಾಗಲೂ ರುದ್ರಾಕ್ಷಿಯನ್ನು ಧರಿಸಿಕೊಂಡು ಒಂದು ರೀತಿ ಎನರ್ಜೈಸ್ಡ್ ಚಾರ್ಜ್ಡ್ ಪರ್ಸನ್ ಆಗಿರ್ತಾರೆ ಅವರನ್ನು ನೋಡಿದ ತಕ್ಷಣ ನಮಗೆ ಏನೋ ಒಂದು ರೀತಿ ಪೂಜ್ಯತೆ ಸಿಗುತ್ತೆ ಅವರಲ್ಲಿ ಇರತಕ್ಕಂಥ ಮುಖದಲ್ಲಿ ಕಾಣತಕ್ಕಂಥ ವಿಭೂತಿ ಕೊರಳಲ್ಲಿ ಕಾಣತಕ್ಕಂಥ ರುದ್ರಾಕ್ಷಿ ಆ ಕಾವಿ ಬಟ್ಟೆ ಇವೆಲ್ಲ ನೋಡಿದಾಗ ನಮಗೆ ಏನು ಅನಿಸುತ್ತೆ ಅಂತಂದರೆ ಅವ್ರ ಕಾಲಿಗೆ ಬಿದ್ದು ಬಿಡಬೇಕು ಅವರಿಂದ ಏನೊಂದು ಆಶೀರ್ವಾದ ಪಡ್ಕೋಬೇಕು ಅಂತ ಅನಿಸುತ್ತೆ ಅದೇ ರುದ್ರಾಕ್ಷಿ ಅದೇ ವಿಭೂತಿ ನಾವು ಧರಿಸ್ಕೊಂಡಿದ್ರೆ ಏನಾಗುತ್ತೆ ನಾವು ಸೆಲ್ಫ್ ಚಾರ್ಜ್ ಮಾಡ್ಕೋಬೋದಲ್ಲ ನಾವೂ ಕೂಡ ಅವರಂತೆ ಈಗ ಅವರು ಅದನ್ನು ಧರಿಸ್ಕೊಂಡು ಪವಿತ್ರವಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ ಏನೋ ವಿಶೇಷವಾಗಿ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ ಅಂತಂದರೆ ನಾವ್ಯಾಕೆ ಧರಿಸ್ಕೋಬಾರ್ದು ನಾವೇನು ಕಡಿಮೆ ಇದ್ದೀವಿ ಅಂತ ಅನ್ಕೊಳ್ಬೇಕು ಹೌದಪ್ಪ ನಾನು ಸಹ ಇನ್ನು ನಾಳೆಯಿಂದ ವಿಭೂತಿ ಧರಿಸ್ಕೊಳ್ತೀನಿ ವಿಭೂತಿ ಧರಿಸ್ಕೊಂಡ ಜೊತೆಗೆ ರುದ್ರಾಕ್ಷಿಯನ್ನು ಹಾಕ್ಕೊಳ್ತೀನಿ ಶಿವಪೂಜೆಯನ್ನು ಮಾಡ್ತೀನಿ ಪ್ರತಿನಿತ್ಯ ಬಿಡದಂತೆ ಪ್ರಾರ್ಥನೆ ಮಾಡ್ತೀನಿ ಅನ್ನುವಂಥ ಸಂಕಲ್ಪ ನಮ್ಮಲ್ಲಿ ಇರಬೇಕು ಎಲ್ಲ ನಾವೇನು ರುದ್ರಾಕ್ಷಿಯನ್ನು ಧರಿಸ್ಕೊಳ್ಳೋದು ಅಥವಾ ಕೀಳಂತ ಏನಲ್ಲ ಕೆಲವರಿಗೆ ಓ ಯಾವಾಗಲೂ ನನ್ನ ಕತ್ತಿನಲ್ಲಿ ಹಾಕ್ಕೊಂಡು ಓಡಾಡೋಕ್ಕಾಗುತ್ತಾ ಅಂತಾರೆ ಆಯ್ತಪ್ಪ ನಿನ್ನ ಕತ್ತಿನಲ್ಲಿ ಹಾಕ್ಕೊಂಡು ಓಡಾಡೋಕ್ಕಾಗಲ್ಲ ವಿಭೂತಿ ಧರಿಸ್ಕೊಳ್ಳಪ್ಪ ಅಂದರೆ ಹ್ಞೂ ಯಾವಾಗಲೂ ನಾನು ವಿಭೂತಿ ಧರಿಸ್ಕೊಂಡು ಓಡಾಡೋಕ್ಕಾಗುತ್ತಾ ಇಲ್ಲಪ್ಪ ಅದರಿಂದ ನಿಮ್ಗೆ ಒಳ್ಳೆಯದಾಗುತ್ತೆ ನಿನ್ನ ಆರೋಗ್ಯ ಚೆನ್ನಾಗಿರ್ತದೆ ನೀನು ಚೈತನ್ಯಮಯವಾಗಿರ್ತೀಯ ಶಕ್ತಿಯುತವಾಗಿರ್ತೀಯ ಪ್ರತಿದಿನ ನೀನು ಮಾಡುವಂಥ ಕೆಲಸವನ್ನು ಲವಲವಿಕೆಯಿಂದ ದಕ್ಷತೆಯಿಂದ ಪ್ರಾಮಾಣಿಕವಾಗಿ ಇನ್ನೊಬ್ಬರು ಮೆಚ್ಚುವ ರೀತಿಯಲ್ಲಿ ನೀನು ಕರ್ತವ್ಯ ನಿರ್ವಹಿಸ್ತೀಯಪ್ಪ ಅದಕ್ಕೆ ಪೂರಕವಾಗಿ ಇವೆರಡು ನಿಮಗೆ ಒಳ್ಳೇದು ಮಾಡ್ತದಪ್ಪ ಅಂತಂದರೆ ಅದೆಲ್ಲ ಆಗಲ್ಲ ರೀ ಅಂತಾರೆ ಅದೇ ಅವರು ಆರೋಗ್ಯ ಕೆಡಿಸ್ಕೊಂಡು ಹೋಗಿ ಹಾಸ್ಪಿಟ್ಲಿನಲ್ಲಿ ಮಲಗಿದಾಗ ಸರಿಯಾಗಿ ರಕ್ಷಣೆ ಸಿಗ್ದಲೇ ನೆಗೆಟಿವ್ ಎನರ್ಜಿ ಪಾಸಾಗಿ ಅವರಿಗೆ ಅವ್ರಿಗೆ ಕಾಯಿಲೆ ಬಿದ್ದು ಹೋಗಿ ಹಾಸ್ಪಿಟ್ಲಲ್ಲಿ ಮಲ್ಕೊಂಡಾಗ ಅಥವಾ ಮಾಡುವಂಥ ಕೆಲಸವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡದೆ ಅವ್ರ ಹತ್ರ ಒಂದು ನೋಟಿಸ್ ತೊಗೊಂಡು ಮೆಮೊ ಕೊಡಿಸ್ಕೊಂಡು ಸಸ್ಪೆಂಡ್ ಆಗಿ ಹೋದಾಗ ಎಂಥ ಕೆಟ್ಟ ಹೆಸರು ಬರ್ತದೆ ಸೊ ಹೀಗೆ ನಾವು ಮಾಡುವಂಥ ಕರ್ತವ್ಯದಲ್ಲಿ ಶ್ರದ್ಧೆ ಮಾಡುವಂತಹ ಕರ್ತವ್ಯದಲ್ಲಿ ಪೂಜ್ಯತೆ ಪ್ರಾಮಾಣಿಕತೆ ಮತ್ತು ದಕ್ಷತೆ ಇವೆಲ್ಲವೂ ಕೂಡ ನಮಗಳುತ್ತದೆ ಎಲ್ಲೋ ಹೋಗಿ ನಾವು ಕೆಲಸ ಮಾಡೋದು ಅಂತಲ್ಲ ಸ್ವತಃ ನಾವೀಗ ಸೆಲ್ಫ್ ಎಂಪ್ಲಾಯ್ ಅಂತ ತಿಳ್ಕೊಳ್ಳೋಣ ಈಗ ನಮಗೆ ಒಂದು ಪವಿತ್ರತೆ ಬೇಕಾ ಅಥವಾ ಒಂದು ಪೂಜ್ಯತೆ ಬೇಕಾ ಒಂದು ಡೆಡಿಕೇಶನ್ ಬೇಕಾ ನಮ್ಮ ಕೆಲಸ ಮಾಡೋದ್ರಲ್ಲಿ ಇನ್ವಾಲ್ವ್ಮೆಂಟ್ ಬೇಕಾ ಇಂಟ್ರೆಸ್ಟ್ ಬೇಕಾ ಸ್ವಾವಲಂಬನೆ ಬೇಕಾ ಇವೆಲ್ಲ ಬೇಕು ಅಂತಂದರೆ ನಮಗೆ ಚಿತ್ತ ಮತ್ತು ಭಾವ ಶುದ್ಧಿ ಇರಬೇಕಲ್ವಾ ಏಕಾಗ್ರತೆ ಬರಬೇಕಲ್ವಾ ದಕ್ಷತೆ ಸುಮ್ಮನೆ ಬಂದ್ಬಿಡ್ತದ ಒಂದು ಪ್ರಾಮಾಣಿಕತೆ ಸುಮ್ಮನೆ ಬಂದ್ಬಿಡ್ತದ ಒಂದು ವಿಶಿಷ್ಟತೆ ಸುಮ್ಮನೆ ಬಂದ್ಬಿಡ್ತದ ಒಂದು ವಿಶೇಷತೆ ಸುಮ್ಮನೆ ಬಂದ್ಬಿಡುತ್ತಾ ಇಲ್ಲ ಅದಕ್ಕೆ ಪೂರಕವಾದ ವಾತಾವರಣಗಳನ್ನು ನಾವು ಕೊಟ್ಟರೆ ಮಾತ್ರನೇ ಆ ಸದ್ಗುಣಗಳು ಆ ದಕ್ಷತೆ ಪ್ರಾಮಾಣಿಕತೆ ಆ ನಿರ್ಮಲತೆ ಆ ಪ್ರಶಾಂತತೆ ಇವೆಲ್ಲವೂ ಕೂಡ ನಮ್ಮ ಜೊತೆಯಲ್ಲಿ ಇರಬೇಕು ಅಂತಂದರೆ ಅದಕ್ಕೆ ಪೂರಕವಾದಂತಹ ಸಲಕರಣೆಗಳನ್ನು ಅಥವಾ ರಾ ಮೆಟೀರಿಯಲ್ಸ್ ಅಂತ ಹೇಳ್ತೀವಲ್ಲ ಅವೆಲ್ಲ ನಮ್ಮಲ್ಲಿ ಇದ್ದರೆ ಮಾತ್ರನೇ ನಾವೊಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದು ಈ ರೀತಿ ನಾವು ಒಂದು ವಿಭೂತಿ ಅಥವಾ ಒಂದು ರುದ್ರಾಕ್ಷಿ ಒಂದು ವಿಭೂತಿ ಒಂದು ರುದ್ರಾಕ್ಷಿ ಇಷ್ಟು ನಮಗೆ
ಸಹಾಯ ಮಾಡ್ತವೆ ನಮ್ಮ ಸಾತ್ವಿಕ ಜೀವನಕ್ಕೆ ಅಥವಾ ಪ್ರಾಮಾಣಿಕ ಕರ್ತವ್ಯಕ್ಕೆ ಅಥವಾ ನಮ್ಮ ಈ ಭವರೋಗದ ದಾರಿಯನ್ನು ನಡೆಯಲಿಕ್ಕೆ ಭವರೋಗವನ್ನು ದಾಟಲಿಕ್ಕೆ ಮುಕ್ತಿ ಮಾರ್ಗಕ್ಕೆ ಮುಕ್ತಿ ಸಾಧನೆಗೆ ಇಷ್ಟು ನಮಗೆ ಸಹಾಯ ಮಾಡ್ತವೆ ರುದ್ರಾಕ್ಷಿ ವಿಭೂತಿ ಅಂತಂದಾಗ ನಾವು ಯಾಕೆ ಧರಿಸಬಾರದು ಏನು ಶರಣರಿಗೆ ಕೆಲಸ ಇಲ್ಲದೇನೆ ಕೊಟ್ರ ಅವರು ಯಾಕೆ ಕೊಟ್ರು ಅನ್ನೋದು ಸ್ವಲ್ಪ ನಾವು ಯೋಚನೆ ಮಾಡಬೇಕು ಶರಣರಿಗೂ ಅಂತ ಹಿಂದೆಯಿಂದಲೂ ಕೂಡ ಎಂದು ಈ ಭಾರತ ದೇಶದಲ್ಲಿ ಶೈವ ಉದ್ಭವಿಸಿತೋ ಲಿಂಗ ಅಂತಕ್ಕಂತ ಆ ಒಂದು ಪೂಜಾ ವಸ್ತು ಲಿಂಗ ಉದ್ಭವಿಸಿತೋ ಈ ಭಾರತ ದೇಶದಲ್ಲಿ ಅಂದಿನಿಂದಲೂ ಕೂಡ ರುದ್ರಾಕ್ಷಿ ವಿಭೂತಿ ಇವೆರಡೂ ಸಹ ಒಂದು ಪೂಜ್ಯ ಘನವಸ್ತುವಾಗಿ ನಮಗೆ ಇದ್ದಾವೆ ನಮ್ಮ ಶರಣರು ಏನು ಮಾಡಿದ್ರು ಇದನ್ನ ಅಷ್ಟಾವರಣಗಳಲ್ಲಿ ಸೇರಿಸಿಬಿಟ್ರು ಇವು ಅಷ್ಟ ಆವರಣಗಳು ಹೌದು ಅಷ್ಟ ಶಕ್ತಿಗಳು ಹೌದು ಅಷ್ಟ ಶಕ್ತಿಗಳಿದ್ದಂಗೆ ಎಂಟು ಶಕ್ತಿಗಳಿದ್ದಂಗೆ ಮನುಷ್ಯನನ್ನ ಅವು ರಕ್ಷಣೆ ಕೊಡುವಂತ ಎಂಟು ಶಕ್ತಿಗಳು ಈ ಕೆಲವರು ನಾವು ಏನೇನೋ ಹೇಳ್ತೀವಿ ಅದ್ಯಾವುದೋ ದೇವತೆ ಇತ್ತಂತೆ ಇದ್ಯಾವುದೋ ದೇವತೆ ಇತ್ತಂತೆ ಎಲ್ಲರೂ ಸೇರಿಕೊಂಡು ಒಂದೊಂದು ಶಕ್ತಿನ ಆ ದೇವತೆಗೆ ತುಂಬಿಟ್ರಂತೆ ಆ ದೇವತೆ ಮಹಾಶಕ್ತಿಯಾಗಿ ಹೋಗಿ ರಾಕ್ಷಸನ್ನ ಕೊಂದುಬಿಟ್ರಂತೆ ಅಂತ ಏನೂ ಇಲ್ಲ ಅವೆಲ್ಲ ಸುಳ್ಳು ನಮ್ಮೊಳಗಡೆ ಇರತಕ್ಕಂತ ರಾಕ್ಷಸರನ್ನ ಕೊಲ್ಲೋದಿಕ್ಕೆ ಈ ಎಂಟು ಮಹಾಶಕ್ತಿಗಳು ನೋಡ್ರಿ ಈ ಎಂಟು ಮಹಾಶಕ್ತಿಗಳು ಅಷ್ಟಾವರಣಗಳು ಅಂತಕ್ಕಂತ ಈ ಎಂಟು ಮಹಾಶಕ್ತಿಗಳು ಸೇರಿಕೊಂಡು ನಮ್ಮ ಒಳಗಡೆ ಇರತಕ್ಕಂತ ರಾಕ್ಷಸರು ಯಾರಿದ್ದಾರೆ ಕೋಪ ಇದೆಯಾ ಕಾಮ ಇದೆಯಾ ಅಸೂಯೆ ಇದೆಯಾ ದುಡುಕಿದೆಯಾ ಸಿಡುಕಿದೆಯಾ ಸಿಟ್ಟಿದೆಯಾ ಅದರಲ್ಲೂ ನಮಗೆ ವಿಶೇಷವಾಗಿರ್ತಕ್ಕಂಥದ್ದು ಅಸೂಯೆ 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 ಇನ್ನೊಬ್ಬರನ್ನ ನೋಡಿದ್ರೆ ತಡ್ಕೊಳಲ್ಲ ಇನ್ನೊಬ್ಬರು ಬದುಕ್ತಾ ಇದ್ರೆ ತಡ್ಕೊಳಲ್ಲ ಈ ಎಲ್ಲ ಕೆಟ್ಟ ಗುಣಗಳನ್ನು ಒಳಗಡೆ ಇದಾವಲ್ಲ ಅವನ್ನು ಸುಟ್ಟರೆ ತಾನೇ ನಾನೊಬ್ಬ ಒಳ್ಳೆಯವನಾಗೋದು ಒಳಗಡೆ ನಾನು ಕಸವನ್ನು ತುಂಬಿಕೊಂಡು ನಾನು ಹೊರಗಡೆ ಅಲಂಕಾರ ಮಾಡಿಕೊಂಡು ನೋಡ್ಲಿಕ್ಕೆ ಚಂದ ಅನಿಸ್ಬಿಟ್ರೆ ಒಳಗಡೆ ರಣರಂಗ ಒಳಗಡೆ ಇರ್ತಕ್ಕಂಥ ಆ ಬಯಕೆಗಳಿದೆಯಲ್ಲ ಅವನು ಸುಡೋದು ಯಾವಾಗ ಅವು ಕಾಯಗುಣಗಳು ಮಾಯವಾಗಬೇಕು ಆ ಕಾಯಗುಣಗಳು ಮಾಯವಾಗಿ ಆ ನಿರ್ಮಲವಾದಂತಹ ವಾತಾವರಣ ಒಳಗಡೆ ಸೃಷ್ಟಿಯಾಗಬೇಕು ಪಾವಿತ್ರ್ಯತೆ ಸೃಷ್ಟಿಯಾಗಬೇಕು ಈ ಪಾವಿತ್ರ್ಯತೆ ಸೃಷ್ಟಿಯಾಗಬೇಕು ಅಂತಂದರೆ ನಮಗೆ ಅಷ್ಟಾವರಣಗಳು ಅಂತಕ್ಕಂಥ ಎಂಟು ಶಕ್ತಿಗಳು ಆ ಎಂಟು ಶಕ್ತಿಗಳು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ರುದ್ರಾಕ್ಷಿ ವಿಭೂತಿ ಮಂತ್ರ ಇಷ್ಟು ಶಕ್ತಿಗಳನ್ನು ನಾವು ಬಹಿರಂಗದ ಶಕ್ತಿಗಳಾಗಿ ನಾವು ಅಳವಡಿಸಿಕೊಂಡಾಗ ನಮ್ಮ ಆಂತರಿಕ ಶಕ್ತಿ ಹೆಚ್ಚಾಗುತ್ತೆ ನಮ್ಮ ಆಂತರಿಕ ಶಕ್ತಿ ಇಮ್ಮಡಿ ಆಗುತ್ತೆ ಆಂತರಿಕ ಶಕ್ತಿ ಅಂದರೆ ಯಾವುದು ಸದ್ಗುಣ ಸದ್ಗುಣಗಳು ಶಾಂತ ಸ್ವಭಾವ ಅದು ಒಂದು ಸದ್ಗುಣ ನಿರ್ಮಲವಾದಂತಹ ಮನಸ್ಸು ತೀಕ್ಷ್ಣವಾದಂತಹ ಬುದ್ಧಿ ಇನ್ನು ನಮ್ಮಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದು ಶಕ್ತಿ ಒಳ್ಳೆಯ ನಿರ್ಧಾರ ಯಾವುದೋ ಒಂದು ಕೆಲಸ ಗೊಂದಲಮಯ ಇದ್ರೂ ಸಹ ನಾವು ಗೊಂದಲಕ್ಕೀಡಾಗದೆ ಸರಿಯಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತಹ ಶಕ್ತಿ ಇನ್ನೊಬ್ಬರನ್ನು ಪ್ರೀತಿಸುವಂಥದ್ದು ಇನ್ನೊಬ್ಬರನ್ನು ಆಲಂಗಿಸುವಂಥದ್ದು ಇನ್ನೊಬ್ಬರನ್ನು ನಾವು ನೋಡಿದ ತಕ್ಷಣ ಇವನು ನನ್ನ ಅಣ್ಣ ಇವನು ನನ್ನ ತಮ್ಮ ಇದು ನನ್ನ ದೇಶ ನನ್ನ ವಾತಾವರಣ ನನ್ನ ಸಮಾಜ ನನ್ನದು ನನ್ನದು ಅಂತಕ್ಕಂಥದ್ದು ಮತ್ತು ಏಕದೇವ ಆರಾಧನೆಯಲ್ಲಿ ಬಲಿಷ್ಠತೆ ಏಕದೇವ ಆರಾಧನೆಯಲ್ಲಿ ಬದ್ಧತೆ ಏಕದೇವ ಆರಾಧನೆ ಯಾವುದು ಶಿವ ಆ ಶಿವನೇ ನಿಜವಾದಂತಹ ಪರಮಾತ್ಮ ಅವನ್ನು ಬಿಟ್ಟು ಬೇರೆ ಏನೂ ಇಲ್ಲ ಎಲ್ಲವೂ ಅವನಿಂದಲೇ ನಡೀತಾ ಇರ್ತಕ್ಕಂಥ ಜಗತ್ತೆಲ್ಲವೂ ಕೂಡ ಅವನಿಂದಲೇ ಅವನಿಗಾಗಿ ಅವನ ಅಂಕೆಯಲ್ಲಿ ಅನ್ನುವಂತಹ ಒಂದು ಬಲವಾದಂತಹ ಒಂದು ನಂಬಿಕೆ ನಮಗೆ ಬರಬೇಕು ಅಂತಂದರೆ ಅಷ್ಟಾವರಣಗಳು ನಮಗೆ ಸಹಾಯ ಮಾಡ್ತವೆ ಈ ಅಷ್ಟಾವರಣಗಳ ರಕ್ಷಣೆಯಿಂದ ನಾವು ಬದುಕುವುದನ್ನು ನಾವು ಕಲಿತರೆ ಯಾವಾಗಲೂ ಹಣೆಯಲ್ಲಿ ವಿಭೂತಿ ಕೊರಳಿನಲ್ಲಿ ರುದ್ರಾಕ್ಷಿ ಎದೆಯ ಮೇಲೆ ಲಿಂಗ ಇವನ್ನು ನಾವು ಧರಿಸಿಕೊಂಡಿದ್ದೆ ಆದರೆ ನಮಗೆ
99.9% ನಮಗೆ ರಕ್ಷಣೆ ಇದೆ ಅಂತ ತಿಳ್ಕೊಳ್ಳಿ. ಆ ರಕ್ಷಣೆಯ ಮೇಲೆ ನಾವು ನಮ್ಮ ಬದುಕನ್ನು ನಮ್ಮ ಜೀವನವನ್ನು ನಮ್ಮ ಸಂಸಾರವನ್ನು ನಾವು ಬಹಳ ಯಶಸ್ವಿಯಾಗಿ ಕಟ್ಟಿಕೊಂಡು ಒಂದು ಪವಿತ್ರವಾದಂತಹ ಮನೋಭಾವದಲ್ಲಿ ನಾವು ಬದುಕಿ ಬೇರೆಯವರಿಗೂ ಬೇಕಾಗಿ ಬದುಕುವಂತಹ ಒಂದು ಮನೋಸ್ಥಿತಿ ಮನೋಭಾವ ನಮ್ಮದಾಗಿ ನಾವೆಲ್ಲರಿಗೂ ಪೂಜ್ಯರಾಗ್ತೀವಿ ಅಂತಕ್ಕಂತ ಈ ಮಾತನ್ನು ತಮಗೆಲ್ಲ ಹೇಳ್ತಾ ದಯಮಾಡಿ ಎಲ್ಲರೂ ರುದ್ರಾಕ್ಷಿಯನ್ನು ಧರಿಸಿಕೊಂಡು ವಿಭೂತಿಯನ್ನು ಧರಿಸಿಕೊಂಡು ಲಿಂಗವನ್ನು ಧರಿಸಿಕೊಳ್ಳುವಂತಹ ಒಂದು ಪ್ರಾಮಾಣಿಕ ಕೆಲಸವನ್ನು ಎಲ್ಲರೂ ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ.